ಹೇ ಹಲೋ ತು ಸರ್, ನಮಸ್ತೆ ಪಾಪ. ಇಷ್ಟ ಇಡು, ನಿಮ್ಮ ಅಪ್ಪನ ಸಾಲ ಇದೀನೇನಾ? ಇಲ್ಲ ಸರ್. ಕೋತಿ, ಫೋನ್ ಮಾಡ್ತಾ ಇದೀಯ ನೀನು? ಹೌದು ಸರ್. ಏನ್ ಅಷ್ಟಲ್ಲ ನಾ ಮಾಡ್ತೀಯ ನೀನು? ಇಲ್ಲ ಸರ್, ನೀನು ಹೊಟ್ಟೆಗ್ ಅನ್ನ ತಿಂತೀಯ ಏನ್ ತಿಂತೀಯ ಹೇಳಪ್ಪನ? ಇಲ್ಲ ಸರ್, ಒಂದು ಆಕಳಿಗೆ ಪ್ರಾಬ್ಲಮ್ ಆಗಿತ್ತು ಸರ್. ಹಲೋ ಸರ್, ಹೇಳು ಏನಾಯ್ತು? ಒಂದ್ ಇಲ್ಲಿ ದೇವ್ರದ ಒಂದ್ ಗುಡಿ ಆಕಳ ಇದೆ ಸರ್, ಅದಕ್ಕೆ ಚಪ್ಪಿ ಚಪ್ಪಿ ಮುರಿದೋಗಿದೆ ಸರ್. ಅದರ್ದ ಮೊನ್ನೆ ಸುಟ್ಟು ನಿಮ್ಗೆ ಫೋನ್ ಮಾಡಿ, ಅದ್ರ ಸಂಬಂಧ ಫೋನ್ ನನ್ನ ಸಂಬಂಧ ಮಾಡತ್ತಿಲ್ಲ, ಅದ್ರ ಸಂಬಂಧ ಫೋನ್ ಮಾಡ್ತಾ. ಚಪ್ಪಿ ಮುರಿದೋಗಿದೆ ಅಂದ್ರೆ ಏನ್ ಅರ್ಥ ನಂಗೆ ಗೊತ್ತಾಗಲ್ಲ ಆ ಭಾಷೆ. ಕಾಲು ಅದು ಊರ್ಲಿಕ್ಕೆ ಆಗ್ತಾ ಇಲ್ಲ ಸರ್. ಅದಕ್ಕೆ ಕಾಲು ಊರ್ಲಿಕ್ಕೆ, ಎಡಗಾಲು ಬಲಗಾಲು ಹಿಂದಿನ ಕಾಲು ಆಕಳದ 2.5 ವರ್ಷದ ಸರ್. ಅದ ಓಕೆ, ಅದ್ರ ಸಂಬಂಧ ರೀ 3-4 ದಿವಸದಿಂದ ಫೋನ್ ಮಾಡ್ಕತ್ತೇನೆ ನಾನು. ಅದಕ್ ನಿಂಡ್ರಿ, ಅದನ್ನ ನೋಡ್ಲಿಕ್ಕೆ ಆಗ್ತಿಲ್ಲ ಸರ್ ನಂಗೆ. ಅಯ್ಯೋ ಬಂಗಾರು, ಅದ್ರ ಅದಕ್ಕೆ ಸಂಬಂಧ ವಾತ ಪ್ರಕೋಪ ಆಗಿದೆ. ವಾತ ಪ್ರಕೋಪ? ಅದಕ್ಕೆ ನೀನು ಶುಂಠಿನ ಚೆನ್ನಾಗಿ ಜಜ್ಜಿ, ಹ್ಞೂನ್ರಿ, ಅದಕ್ಕೆ ಅದನ್ನ ನೀನು ಒಂದು ಒಂದು ತಂಬಿಗೆ ನೀರಲ್ಲಿ ಶುಂಠಿನ ಜಜ್ಜಿ ಹಾಕು. ಶುಂಠಿ ಜಜ್ಜಿ ಹಾಕು ಶುಂಠಿನ, ಶುಂಠಿನ ಜಜ್ಜಿ ಅದಕ್ಕೆ ಖಾಲಿ ಹಾಕಿ. ಇಲ್ಲ ಹಾಕ್ಬೇಡ ಕತ್ತೆ ಇರೋ, ಶುಂಠಿನ ಜಜ್ಜಿ ಒಂದು ಒಂದು ತಂಬಿಗೆ ನೀರನ್ನ, ಅರ್ಧ ತಂಬಿಗೆಗಿಂತ ಕಡಿಮೆ ಆಗುವಷ್ಟು ಜಜ್ಜು ಅಂದ್ರೆ ಕಾಯಿಸು. ಹ್ಞೂನ್ರಿ, ಒಂದು ಹಿಡಿ ಶುಂಠಿ ತಗೋ. ಹ್ಞೂನ್ರಿ, ಒಂದ್ ಬೊಗಸೆ ಶುಂಠಿ. ಹಾ, ಎರಡು ತಂಬಿಗೆ ಅಷ್ಟು ನೀರ್ ತಗೋ. ಹ್ಞೂನ್ರಿ, ಚೆನ್ನಾಗಿ ಜಜ್ಜಿ ಕುಟ್ಟಿ ಹಾಕು. ಹ್ಞೂನ್ರಿ, ಶುಂಠಿನ ಅದನ್ನ ಚೆನ್ನಾಗಿ ಕಾಯಿಸು. ಹ್ಞೂನ್ರಿ, ಒಂದು ತಂಬಿಗೆಗಿಂತ ಅರ್ಧ ತಂಬಿಗೆ ಆಗುವಷ್ಟು ಕಾಯಿಸು. ಸರಿ, ಕಾಯಿಸ್ಬಿಟ್ಟು ಆ ಡಿಕಾಷನ್ಗೆ, ಆ ಡಿಕಾಷನ್ ಅದಕ್ಕೆ ಕುಡಿಸು. ಆಕಳಿಗೆ ಕುಡಿಸಲ್ರಿ? ಕುಡಿಸು. ಹ್ಞೂನ್ರಿ, ಕುಡಿಸು ಹಂಗೆ ದಿನಕ್ಕೆ ಒಂದು ಸಲ ಕುಡಿಸು. ಹ್ಞೂನ್ರಿ, ಅದು ನಡಿಯೋಕ್ಕಾಗತ್ತೆ. ವಾತ ಪ್ರಕೋಪದಿಂದ ಆಗಿದೆ, ಯಾವ ಕಾಲು ಮುರಿದಿಲ್ಲ ಅದಕ್ಕೆ. ಗ್ಯಾಸ್ ಸೇರ್ಕೊಂಡಿದೆ ಬಾಡಿಲಿ, ಗ್ಯಾಸ್ ಸೇರ್ಕೊಂಡಿದೆ. ಗ್ಯಾಸ್ ಅಂದ್ರೆ ಅನಿಲ ಸೇರ್ಕೊಂಡಿದೆ. ಸರಿ ಸರ್, ಸರಿ ಅದೆಲ್ಲ ಗ್ಯಾಸ್ ಎಲ್ಲ ಆಚೆ ಬಂದ್ರೆ ಸರಿ ಹೋಗ್ಬಿಡುತ್ತೆ. ಸರಿ ಸರ್, ಥ್ಯಾಂಕ್ ಯು ಸರ್, ಅದನ್ನ ನೋಡಿದ್ರೆ ಮೈ ಜುಮ್ ಅನ್ಸುತ್ತೆ ಸರ್. ಒಳ್ಳೆ, ತಪ್ಪು ತಿಳ್ಕೊಬೇಡ. ಇಲ್ಲ ಫೋನ್ ಮಾಡಿದ್ರೆ ನನ್ ಬೈ ನನ್ಗೆ ಗೊತ್ತಾಗಲ್ಲ ಯಾರು. ಇಲ್ಲ ಸರ್, ಇಲ್ಲ ಸರ್, ನನಗೆ ಅದ್ರ ಸಂಬಂಧ ನನಗೆ ವೈದ್ಯರ ಕಡೆ ಎಲ್ಲ ಕಡೆ ತೋರಿಸಿದೆ ಸರ್. ಅದು ಯಾರು ಬರ್ತಾರೆ, ಇಂಜೆಕ್ಷನ್ ಮಾಡ್ತಾರೆ, ಹೋಗ್ತಾರೆ ಸರ್ ಅವ್ರು. ಆಮ್ಯಾಗ ಅದು ತತ್ತಿ ಜವಾರಿ ತತ್ತಿ ಹಚ್ಚಂದ್ರು, ಅದನ್ನು ಹಚ್ಚಿದ್ವಿ ರೀ, ಆದ್ರೂ ಆರಾಮ ಆಗ್ತಿಲ್ಲ. 2.5 ವರ್ಷದ್ದು ಬಹಳ ಚಂದ ಇದಾರೆ, ಆದ್ರೆ ನಡಕ್ ಆಗ್ತಿಲ್ಲ ಪಾಪ. ಅದಕ್ಕೆ ಬಿಡೋ ಇವಾಗ, ಇಷ್ಟು ಮಾಡು. ಸರ್, ಯಾವ ಏನ್ ಪ್ರಾಬ್ಲಮ್ ಆದ್ರೂ ಇದು ಮಾಡಿ ಸರಿ ಹೋಗ್ಬಿಡುತ್ತೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.